ಹೆಲ್ದಿ ಚಾಟ್ ಅನ್ನಿಸ್ತಾನೇ ಇಲ್ಲ, ತುಂಬಾ ಟೇಸ್ಟಿ ಆಗಿದೆ. ನನಗೆ ಹೆಲ್ದಿ ಕಾನ್ಸೆಪ್ಟ್ ಜನಗಳಿಗೆ ಕೊಡ್ಬೇಕು ಅಂತ ಭಾರಿ ಆಸೆ ಇತ್ತು. ಲಾಭಕ್ಕೋಸ್ಕರ ಅಂತ ಖಂಡಿತ ಮಾಡ್ತಿಲ್ಲ. ರೆಸ್ಪಾನ್ಸು ಚೆನ್ನಾಗಿ ಬರ್ತಿದೆ. ಇನ್ನು ಕೆಲವರಿಗೆ ಇನ್ನು ಅದು ಪಾನಿಪುರಿನೇ ಅದು ಇದು ಅಂತ ಇದ್ದಾರೆ. ನಾವು ಟರ್ನ್ ಮಾಡಬೇಕು ಅಂತ ಆಸೆ ನನ್ನದೊಂದು. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಆ್ಯಂಕರ್ ಕಿಶೋರ್. ನಾನು ಇವಾಗ ಶಿವಮೊಗ್ಗ ಚಾಟ್ಸ್ಗೆ ಬಂದಿದ್ದೀನಿ. ಈ ಶಿವಮೊಗ್ಗ ಚಾಟ್ಸ್ ಇರೋದು ತೀರ್ಥಳ್ಳಿ ಪಕ್ಕದಿರುವಂಥ ಶಿವಮೊಗ್ಗದಲ್ಲ, ನಮ್ಮ ಬೆಂಗಳೂರಿನ ಮಲ್ಲೇಶ್ವರಮಲ್ಲಿ. ಈ ಶಿವಮೊಗ್ಗ ಚಾಟ್ಸ್ನ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಹೆಲ್ದಿ ಚಾಟ್ಸ್ ಸಿಗುತ್ತೆ. ಈ ಚಾಟ್ಸ್ ತಿಂದರೆ ನಮ್ಮ ಹೆಲ್ತ್ಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಸಿಗುತ್ತೆ. ನಮ್ಮ ಹೆಲ್ತ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಏನೆಲ್ಲ ಚಾಟ್ಸ್ನ ಇವರು ಪ್ರಿಪೇರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ನಾನು ಶಿವಮೊಗ್ಗ ಚಾಟ್ಸ್ನ ಓನರ್ ಹತ್ರ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನಟರಾಜ್. ಓಕೆ, ಶಿವಮೊಗ್ಗ ಚಾಟ್ಸ್ ಮಲ್ಲೇಶ್ವರಮ್ಮನ ಒಂದು ಶಿವಮೊಗ್ಗ ಇದೆ. ಓಕೆ ಓಕೆ, ಏನು ಐಡಿಯಾ ಬಂತು ಶಿವಮೊಗ್ಗ ಚಾಟ್ಸ್ ಅಂತ ನೇಮ್ ಮಾಡೋಕ್ಕೆ? ನನಗೆ ಹೆಲ್ತಿ ಕಾನ್ಸೆಪ್ಟು ಜನಗಳಿಗೆ ಕೊಡಬೇಕು ಅಂತ ಭಾರಿ ಆಸೆ ಇತ್ತು. ಓಕೆ ಓಕೆ, ನಾನು ಹ್ಯಾಬಿಸ್ಗೋಸ್ಕರ ಮಾಡ್ತಿರೋದು. ಓಕೆ ಓಕೆ, ಜನಗಳಿಗೆ ಒಳ್ಳೇದಾಗಲಿ ಅಂತ ನಾನು ಮಾಡ್ತಿರೋದು. ಲಾಭಕ್ಕೋಸ್ಕರ ಅಂತ ಖಂಡಿತ ಮಾಡ್ತಿಲ್ಲ. ಓಕೆ, ನನಗೇನೋ ಜನರಲ್ಲಿ ಒಂದು ಅವೇರ್ನೆಸ್ ಬರಲಿ ಅಂತ ಮಾಡ್ತಿರೋದು ಅಷ್ಟೇ ಇತ್ತು. ಓಕೆ ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹೆಲ್ತ್ ಕಾನ್ಸೆಪ್ಟ್ ಇಟ್ಕೊಂಡು ಹೆಲ್ತ್ ಚಾರ್ಟ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಶಿವಮೊಗ್ಗ ಚಾಟ್ಸ್ ಅಂತ ನೇಮ್ ಇಡೋಕ್ಕೆ ಏನು ಕಾರಣ ಇತ್ತು ಅಂತ? ನಾವು ಹುಟ್ಟು ಬೆಳೆದಿದ್ದು ಶಿವಮೊಗ್ಗದಲ್ಲಿ. ಓಕೆ, ಶಿವಮೊಗ್ಗದಲ್ಲಿ ನಂದು ಹೆಲ್ತ್ ಚಾರ್ಟ್ಸ್ ಬಂದು 10 ವರ್ಷದಿಂದ ನಾನು ಅಲ್ಲಿ ಕಂಟಿನ್ಯೂ ಮಾಡ್ಕೊಂಬರ್ತಿದ್ದೆ. ಓಕೆ, ಇಲ್ಲಿ ಅಲ್ಲಿ ಇಬ್ಬರು ಅಳಿಯಂದ್ರಿಗೂ ಬಿಟ್ಟು ಇಲ್ಲಿ ಬ್ಯಾಂಗ್ಳೂರು ಶಿಫ್ಟ್ ಆಗಿದ್ದೀನಿ. ಇಲ್ಲೊಂದು ಬ್ರ್ಯಾಂಚ್ ಮಾಡಬೇಕು ಅಂತ ಆಸೆ ಇತ್ತು, ಹಾಗಾಗಿ ಬ್ಯಾಂಗ್ಳೂರಲ್ಲಿ ಮಾಡ್ತೀನಿ. ಓಕೆ, ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು ಸ್ಟಾರ್ಟ್ ಮಾಡಿ? ನಾನು ಇಲ್ಲಿ 2 ಮಂತ್ಸ್ ಆಯಿತು. ಜಸ್ಟ್ 2 ಮಂತ್ಸ್. ಇದಕ್ಕೆ ಮುಂಚೆ ಶಿವಮೊಗ್ಗದಲ್ಲೇ? ಶಿವಮೊಗ್ಗದಲ್ಲೇ ಈಗಲೂ ಇದೆ 2 ಬ್ರ್ಯಾಂಚ್. ಅಂದರೆ ನಿಮ್ಮ ಮೇನ್ ಕಾನ್ಸೆಪ್ಟೇ ಬಂದು ಹೆಲ್ದಿ ಚಾಟ್ಸ್ನ ಪ್ರಿಪೇರ್ ಮಾಡಬೇಕು. ಹೌದು. ಓಕೆ ಓಕೆ, ಬೇಸಿಕಲಿ ಏನೇನು ಹೆಲ್ದಿ ಚಾಟ್ಸ್ನ ಪ್ರಿಪೇರ್ ಮಾಡ್ತೀರಾ? ಹೆಲ್ದಿ ಚಾಟ್ಸ್ ಅಂದರೆ ನಮ್ಮದು ಬಾಳೆದಿಂಡಿದೆ, ಪಾಲಕ್ಕಿದೆ, ಆಮೇಲೆ ಸ್ವೀಟ್ ಕಾರ್ನ್ ಇದೆ, ಅದು ಬಿಟ್ಟರೆ ಹಾಗಲಕಾಯಿ, ಕ್ಯಾರೆಟು, ಬೀಟ್ರೂಟು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಪೈನಾಪಲ್ಲು, ಸೀಬೆಕಾಯಿ, ಆ ಥರ ವೆರೈಟೀಸ್ ತುಂಬ ಇದೆ. ಒಟ್ಟು 30-32 ವೆರೈಟೀಸ್ ಇದೆ. ಓಕೆ ಓಕೆ, ಅಂದರೆ ನೀವು ಇಲ್ಲಿ ಏನೇ ಚಾರ್ಟ್ಸ್ ಪ್ರಿಪೇರ್ ಮಾಡಿದ್ರೂ ಅದು ಯಾವ್ದಾರು ಒಂದು ಚಾರ್ಟ್ಸ್ನ ನಮ್ಮ ಹೆಲ್ತ್ಗೆ ಒಂದಲ್ಲ ಒಂದು ರೀತಿ ಬೆನಿಫಿಟ್ ಇದೆ. ಬೆನಿಫಿಟ್ಗೋಸ್ಕರ ಮಾಡಿದ್ವಿ. ಓಕೆ ಓಕೆ, ಹೆಂಗೆ ಈ ಥಾಟ್ ಬಂತು ಈ ಥರ ಹೆಲ್ದಿ ಚಾರ್ಟ್ಸ್ನ ಪ್ರಿಪೇರ್ ಮಾಡಬೇಕು? ಅದು ನನ್ನ ಮೈಂಡಲ್ಲಿ ಬಂದಿತ್ತು. ಓಕೆ, ನನಗೂ ಶುಗರ್ ಇದೆ, ಎಲ್ಲರಿಗೂ ಜನಗಳಿಗೆ ಒಳ್ಳೇದು ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ಮಾಡ್ಕೊಂಡು, ಹಾಗಾಗಿ ಎಲ್ಲ ಹೆಲ್ತ್ ಚಾರ್ಟ್ಸ್ ಮಾಡಬೇಕು ಅಂತ ಒಂದು ಆಸೆಯಿಂದ ಮಾಡ್ತೀವಿ. ಅಂದರೆ ತುಂಬ ಖುಷಿ ಆಯಿತು ಈ ನಡುವೆ ಎಲ್ಲರೂ ಚಾಟ್ಸ್ ಅಂಗಡಿ ತುಂಬ ಮಸಾಲೆ ಚಾಟ್ಸು ಅದು ಏನಾದರೂ ಹಾಕಿ ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕಿ ಮಾಡ್ತಾರೆ. ಟೇಸ್ಟಿಂಗ್ ಪೌಡ್ರು ಇಲ್ಲ, ಕಲರು ಇಲ್ಲ, ಯಾವುದು ಇಲ್ಲ, ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬೋದು. 100% ನ್ಯಾಚುರಲ್. ಓಕೆ ಓಕೆ, ಅಂದರೆ ಹೆಂಗಿದೆ ಅಂದರೆ ನೀವು ಅಲ್ಲಿ ಶಿವಮೊಗ್ಗದಲ್ಲಿ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು? ಅಲ್ಲಿ 10 ವರ್ಷ ಆಯಿತು. 10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು. ಅಂದರೆ ರೆಸ್ಪಾನ್ಸ್ ಹೆಂಗಿತ್ತು? ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಟೇಸ್ಟ್ ಚಾಟ್ಸ್ ತಿನ್ನೋದಾಗಿರ್ಬೋದು ತುಂಬ ಅಭ್ಯಾಸ ಆಗ್ಬಿಟ್ಟಿದೆ, ಹ್ಯಾಬಿಟ್ ಆಗ್ಬಿಟ್ಟಿದೆ. ನೀವು ಹೊಸದಾಗಿ ಈ ಥರ ಹೆಲ್ದಿ ಚಾಟ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಫಸ್ಟ್ ಟೈಮ್ ಜನರ ಕಡೆಯಿಂದ ರೆಸ್ಪಾನ್ಸ್ ಹೆಂಗಿತ್ತು? ರೆಸ್ಪಾನ್ಸು ಚೆನ್ನಾಗಿ ಬರ್ತಿದೆ. ಓಕೆ, ಇನ್ನು ಕೆಲವರಿಗೆ ಇನ್ನು ಅದು ಪಾನಿಪುರಿನೇ ಅದು ಇದು ಅಂತ ಇದ್ದಾರೆ. ನಾವು ಟರ್ನ್ ಮಾಡಬೇಕು ಅಂತ ಆಸೆ ನನ್ನದೊಂದು. ಎಲ್ಲರೂ ಅದು ಮಾಡ್ಕೊಳ್ಳಿ ಅಂತ ನನ್ನೊಂದು ಆಸೆ. ಬೇಕಾದ್ರೆ ಮನೆಯಲ್ಲೂ ಮಾಡ್ಕೊಂಡು ತಿನ್ನಲಿ ಅಂತ ನನ್ನ ಬೈಕ್. ಈಗ ಬೇರೆ ಏನಾದ್ರು ಕೆಮಿಕಲ್ ಇರೋದು ಚಾಟ್ಸ್ ತಿಂದವರು ಹಾಳಾಗೋ ಬದಲು ಈ ಥರ ಒಳ್ಳೆ ಚಾಟ್ಸ್ ತಿನ್ನಲಿ ಅಂತ ಇದು ಮಾಡ್ಕೊಳ್ಬೋದು. ಈ ಥರ ಇಂಟೆನ್ಷನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದು. ಓಕೆ, ಯಾರೇ ಸ್ಟಾರ್ಟ್ ಮಾಡಿದ್ರು ಸರ್ ಬಿಸ್ನೆಸ್ನ? ಶಿವಮೊಗ್ಗದಲ್ಲಿ ನಾನು ಒಬ್ಬನೇ ಸ್ಟಾರ್ಟ್ ಮಾಡಿದ್ದು. ಓಕೆ, ಈಗಲೂ ಅಲ್ಲಿ 2 ಬ್ರ್ಯಾಂಚ್ ಇದೆ. ಓಕೆ, ನಾನು ಇಲ್ಲಿ ಒಂದು ಮಾಡಬೇಕು ಅಂತ ಆಸೆ ಆಯಿತು. ಓಕೆ, ಪ್ಲಸ್ ಮಗನಿಗೆ ಒಂದು ಜಾಬ್ ಆಯಿತು, ಇಲ್ಲಿ ಬಂದು ಅಲ್ಲೇ ಸೆಟ್ಲ್ ಆಗಿದ್ದೀನಿ. ಅಲ್ಲಿ 2 ಹಂಗೆ ಕಂಟಿನ್ಯೂ ಇದೆ. ಅಂದರೆ ಮೇಯ್ನಾಗಿ ಏನೇನೆಲ್ಲ ಸೆಲ್ ಮಾಡ್ತೀರಾ ನೀವು? ನಮ್ದು ಅದೇ ಮಾಮೂಲಿ ಪಾಲಕ್ಕು, ಬಾಳೆದಿಂಡು, ಸ್ವೀಟ್ ಕಾರ್ನು, ದಾಳಿಂಬ್ರೆ, ಪೈನಾಪಲ್ಲು, ಅದು ಬಿಟ್ಟರೆ ಕ್ಯಾರೆಟು, ಬೀಟ್ರೂಟ್ ಚಾಟ್ಸ್ ಎಲ್ಲದೂ ಸಪ್ರೇಟಾಗಿ ಚಾಟ್ಸ್ ಮಾಡೋದು. ಓಕೆ ಸರ್, ಅಂದರೆ ಜಾಸ್ತಿ ಸೆಲ್ ಆಗುವಂಥ ಪರ್ಟಿಕ್ಯುಲರ್ ಚಾಟ್ಸ್ ಯಾವ್ದಾರು ಇದೆಯಾ? ಪಾಲಕ್ ಜಾಸ್ತಿ ಹೋಗುತ್ತೆ. ಓಕೆ, ಅದು ಬಿಟ್ಟರೆ ಹಾಗಲಕಾಯಿ ಹೋಗುತ್ತೆ, ನಲ್ಲಿಕಾಯಿ ಹೋಗುತ್ತೆ. ಶುಗರ್ ಪೇಷಂಟ್ಗಳು ಹೈಯೆಸ್ಟು ಅವೆಲ್ಲ ಯೂಸ್ ಮಾಡ್ತಾರೆ. ಓಕೆ ಓಕೆ, ಹಾಂ ಓಕೆ. ಅಂದರೆ ಯಾವ್ಯಾವ ಚಾಟ್ಸ್ ಅಂದರೆ ಏನೇನು ಹೆಲ್ತ್ ಬೆನಿಫಿಟ್ ಬರುತ್ತೆ? ಅದು ಪಾಲಕ್ ಆಲ್ರೆಡಿ ಎಲ್ಲದಕ್ಕೂ ಒಳ್ಳೆ ಇದೆ ಅದು. ಓಕೆ, ನಲ್ಲಿಕಾಯಿ ಶುಗರ್ಗೆ ಇನ್ಸುಲಿನ್ ಟೈಪು. ಓಕೆ, ಹಾಗಲಕಾಯಿ ಅಷ್ಟೇ. ಓಕೆ, ಕ್ಯಾರೆಟು, ಬೀಟ್ರೂಟ್ ಎಲ್ಲದು ನಮ್ಮದು, ಎಲ್ಲ ರಾನೇ, ಯಾವುದು ಬಾಯ್ಲ್ ಇಲ್ಲ. ಓಕೆ ಓಕೆ, ಎಲ್ಲ ರಾಲ್ಲೇ ಮಾಡೋದು. ಓಕೆ, ಅಂದರೆ ನೀವು ಇಲ್ಲಿ ಬೆಂಗಳೂರಿಗೆ ಬಂದು 2 ತಿಂಗಳಾಯ್ತಲ್ಲ ಸ್ಟಾರ್ಟ್ ಮಾಡಿ, ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಎಷ್ಟು ಮಾಡಿದ್ರಿ ಸರ್? ಸರ್, ನಮ್ದು ಇನ್ವೆಸ್ಟ್ಮೆಂಟ್ ಬಂದು ಒಂದು ಹೆಚ್ಚು ಕಮ್ಮಿ ಒಂದು 50,000 ರೂಪಾಯಿ ಮೇಲೆ ಆಗುತ್ತೆ.
ಓಕೆ 50,000 ಇನ್ವೆಸ್ಟ್ ಮಾಡಿದ್ವಿ. ಓಕೆ 50,000 ಇನ್ವೆಸ್ಟ್ ಮಾಡಿದೆ ಅಂದರೆ ಅದನ್ನ ಯಾವ ಥರ ಡಿವೈಡ್ ಮಾಡಿದ್ವಿ ಸರ್? ಅಂದರೆ ರಾ ಮೆಟೀರಿಯಲ್ಸ್ಗಾಗಿರ್ಬೋದು, ರೆಂಟ್ಗೆ ಒಂದು? ಇಲ್ಲ, ಅದು ರಾ ಮೆಟೀರಿಯಲ್ಸಿಗೆ ಮಾತ್ರ ಒಂದು 50-60,000 ಈ ಟೇಬಲಿಂದ ಹಿಡಿದು ಎಲ್ಲದು ಸೇರಿ. ಓಕೆ, ಗೌರ್ಮೆಂಟಿಂದ ಏನೇನೆಲ್ಲ ಲೈಸೆನ್ಸ್ ತೊಗೊಂಡ್ರಿ? ಇಲ್ಲ BBMP? ಇಲ್ಲ, BBMPಯಿಂದ ಲೈಸೆನ್ಸ್, ಫುಡ್ ಲೈಸೆನ್ಸ್ ತೊಗೊಂಡ್ರಿ. ಓಕೆ ಓಕೆ, ಆ ಲೈಸೆನ್ಸ್ ತೊಗೊಂಡ್ರಿ. ಓಕೆ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅಂಗಡಿ ಇಟ್ಕೊಳ್ಳೋಕೆ ಬೇರೆ ಯಾರ ಕಡೆಯಿಂದ ಪರ್ಮಿಷನ್ ಇಲ್ಲ? ಅಂದರೆ ನೀವು ಈಗ 50,000 ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಮತ್ತೆ ಎಷ್ಟು ದಿನಕ್ಕೆ ನಿಮ್ಗೆ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಈಗ ರಾ ಮೆಟೀರಿಯಲ್ಸ್? ಅಂದ್ರೆ ಫುಡ್ ಡೈಲಿ ಅದು ಏನೇನು ಖಾಲಿ ಆಗುತ್ತೋ, ಮೆಟೀರಿಯಲ್ ಖಾಲಿ ಆಗುತ್ತೋ ಅದೆಲ್ಲ ಅವತ್ತಿಂದ ಅವತ್ತು ಫ್ರೆಶ್ ಆಗೇ ತರೋದು. ನಾನು ಯಾವುದು 2 ದಿನದ ಮೇಲೆ ಯಾವುದು ಇಡಲ್ಲ ನಾನು. ಇದು ಮಾಡ್ಬಿಡ್ತೀನಿ. ಯಾರು ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗಿ ಹೆಲ್ದಿ ಚಾಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದಾಗ, ಅವರೊಂದು ಸ್ಟಾರ್ಟಿಂಗ್ ಡೇಸಲ್ಲಿ 50,000 ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವ್ರು ಒಂದು ತಿಂಗಳಿಗೆ ಎಷ್ಟು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅದು ಅವ್ರ ಮೇಲೆ ಡಿಪೆಂಡ್, ಯಾಕೆಂದರೆ ಅವ್ರ ಕ್ವಾಲಿಟಿ ಕೊಡೋರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮಲ್ಲಿ ಯಾವುದು ಟೇಸ್ಟಿಂಗ್ ಪೌಡ್ರು ಕಲರು ಏನು ಯೂಸ್ ಮಾಡಲ್ಲ, ಅದು ಅವರು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಒಂದು ಅಂದಾಜಾಗಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ, ಎಷ್ಟು ಪರ್ಸೆಂಟ್? ನೀವು ಒಂದು 50,000 ಇನ್ವೆಸ್ಟ್ ಮಾಡಿದ್ರೆ 50,000 ಮೇಲೆ ಇಷ್ಟು ಪರ್ಸೆಂಟ್ ಪ್ರಾಫಿಟ್? ನಾನು ಇನ್ನೂ ಇಲ್ಲಿ 2 ತಿಂಗಳಾಗಿರೋದ್ರಿಂದ ನಾನು ಅದು ಇನ್ನೂ ಯಾವುದು ಇದು ಮಾಡಿಲ್ಲ, ಲೆಕ್ಕ ಹಾಕಿಲ್ಲ. ಓಕೆ ಸರ್, ನೀವು ಮಾರ್ಕೆಟಿಂಗಿಗೆ ಏನೇನೆಲ್ಲ ಮಾಡಿದ್ರಿ ಸರ್ ಇಲ್ಲಿ ಬಂದು? ಇಲ್ಲಿ ಒಬ್ಬರು ಬಂದು ನಿಮ್ಮ ಥರನೇ ಯಾರೋ ಬಂದು ತಿಂದ್ಬಿಟ್ಟು ಅವರು ಯೂಟ್ಯೂಬಲ್ಲಿ ಹಾಕಿದ್ರು. ಓಕೆ, ಅಷ್ಟು ಬಿಟ್ಟರೆ ನಾವು ಯಾವುದು ಮಾರ್ಕೆಟ್ ಮಾಡ್ತಿಲ್ಲ. ಓಕೆ, ಹಿಂಗೆ ಒಬ್ರು ಬಾಯಿಂದ ಒಬ್ರು ಬಾಯಿಂದ ಹೋಗ್ತಾ ಇದೆ. ಅಂದರೆ ನೀವು ವರ್ಡ್ ಆಫ್ ಮೌತ್ ಮೇಲೆ ಡಿಪೆಂಡ್ ಆಗಿದ್ರು, ಅವ್ರು ತಿನ್ಕೊಂಡು ಹೋಗಲಿ ಅವ್ರು ಇನ್ನೊಂದು 4 ಜನಕ್ಕೆ ಕೇಳಿ ಅಂತ. ಓಕೆ ಓಕೆ. ಆ್ಯಂಡ್ ನನ್ನ ಒಂದು ಕ್ವಶನ್ ಏನಂದರೆ, ಈಗಿನ ಕಾಲದಲ್ಲಲ್ಲ ಎಲ್ಲ ಕಾಲದಲ್ಲೂ ಆಗಿರ್ಬೋದು, ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಜನ ಸಂಪಾದನೆ ಮಾಡಿ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಜನ ಬಂದ್ರೇ ಬಿಸ್ನೆಸ್ ನಡೆಯೋದು. ಸೊ ಅಂಥ ಜನನ ಸಂಪಾದನೆ ಮಾಡೋದು ಎಷ್ಟು ಕಷ್ಟ, ಆ್ಯಂಡ್ ಆ ಜನನ ಹೆಂಗೆ ಸಂಪಾದನೆ ಮಾಡೋದು? ಇಲ್ಲ, ಭಾರಿ ಕಷ್ಟ ಇದೆ, ಹೇಳಿದಷ್ಟು ಈಸಿ ಇಲ್ಲ. ನಾವು ಕ್ವಾಲಿಟಿ ಕೊಟ್ಟರೆ, ಹೆಲ್ತಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಜನ ಬರ್ತಾರೆ. ಓಕೆ, ಇದು 1 ದಿನದ್ದು 2 ದಿನದ್ದಲ್ಲ, ಇದು ಲಾಸ್ಟ್ ತನಕನೂ ಕಂಟಿನ್ಯೂ ಆಗೋದು 100%ಗೆ 200% ಗ್ಯಾರಂಟಿ. ಆ್ಯಂಡ್ ಕೆಲವರು ಮೈಂಡ್ ಸೆಟ್ ಇರುತ್ತೆ, ಅಂದರೆ ಏನೇ ಒಂದು ಚಾಟ್ಸ್ ತಿನ್ನಬೇಕು, ಅವ್ರಿಗೆ ರಿಲೀಫ್ ಆಗಬೇಕು, ಟೇಸ್ಟ್ ಮುಖಾಂತರ ಹೋಗ್ತಾರೆ. ಟೇಸ್ಟ್ ಮುಖಾಂತರ ಹೋಗಿ ಪಾನಿಪುರಿ ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಟೇಸ್ಟ್ ಇರೋ ಟೇಸ್ಟಿಂಗ್ ಪೌಡ್ರ್ ಹಾಕುವಂಥ ಇಲ್ಲ ಕೆಮಿಕಲ್ ಹಾಕುವಂಥ ಚಾಟ್ಸ್ಗಳೇ ತಿಂತಾರೆ. ಅಂಥವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಂದರೆ ಈ ಹೆಲ್ದಿ ಚಾಟ್ಸ್ ತಿನ್ನೋದ್ರಿಂದ ಅಂಥವ್ರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರ? ಅಂಥದ್ದೇನಿಲ್ಲ, ಅವ್ರಿಗೆ ಅವರ ಡಿಪೆಂಡು, ಆದರೆ ಅವ್ರು ಹೆಲ್ತಿ ಆಗಿರಬೇಕು ಅಂದರೆ ನಮ್ಮಂಥ ಇದು ಹೆಲ್ತಿ ಚಾಟ್ಸ್ ತಿನ್ನೋದು ಒಳ್ಳೆಯದು ಅಂತ ನನ್ನ ಬಯಕೆ. ನೀವು ಬೇಕಾದ್ರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ಹೆಲ್ತಿ ಚಾಟ್ಸ್ ತೊಗೊಂಡು ಹೆಲ್ತಿ ಆಗಿರಿ ಅಂತ ನಾನು ಹೇಳೋದು. ಈ ವಿಡಿಯೋ ನೋಡಿಕೊಂಡು ನಿಮ್ಮ ಏಜ್ ಎಷ್ಟು ಸರ್ ಕೇಳಿದೆ ಮಾಡ್ತೀರಿ? ನನಗೆ 53. ಓಕೆ, 57ನೇ ವರ್ಷದಲ್ಲೂ ಕಷ್ಟಪಟ್ಟು ನೀವು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಹೆಲ್ದಿ ಚಾಟ್ಸ್ನ ಕೊಡಬೇಕು ಅಂತ ಒಳ್ಳೆ ಉದ್ದೇಶ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ರಾ. ಈ ವಿಡಿಯೋ ನೋಡಿದ್ರು ನಿಮ್ಮನ್ನು ಒಬ್ಬರು ಒಂದು ಮಾದರಿಯಾಗಿ ತೊಗೊಂಡು ನಾನು ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅದರಲ್ಲಿ ಈ ಥರ ಹೆಲ್ದಿ ಚಾಟ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಬೇರೆ ಯಾವ್ದಾದ್ರು ಚಾಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೋತಾರಲ್ಲ, ಅಂಥವ್ರಿಗೆ ನೀವು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಏನಾದರೂ ಟಿಪ್ಸ್ ಕೊಡೋಕ್ಕೆ ಏನಾದರೂ ಮಾದರಿಯಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಚೆನ್ನಾಗಿರ್ಬೇಕಷ್ಟೇ, ಎಲ್ಲರೂ ಮಾಡಲಿ. ಓಕೆ, ಅದರಲ್ಲಿ ಏನು ನಮ್ದೇನು ಇದಿರಲ್ಲ, ಅಭ್ಯಂತರ ಇರಲ್ಲ. ಓಕೆ, ಒಟ್ಟಿನಲ್ಲಿ ಹೆಲ್ತ್ ಕೊಡಲಿ ಅಂತ ನಾನು ಬಯಸೋದಷ್ಟೇ. ಓಕೆ ಓಕೆ. ಆ್ಯಂಡ್ ನಾನು ಇನ್ನೊಂದು ಕ್ವಶನ್ ಏನಂದರೆ, ನೀವು ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಬಿಸ್ನೆಸ್ ಮಾಡೋ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಇಂಥ ತಪ್ಪು ಮಾಡ್ಬಿಟ್ಟು ನನಗೆ ಲಾಸ್ ಆಗಿತ್ತು, ನನಗೆ ಕಷ್ಟ ಆಗಿತ್ತು, ಸೊ ಹೊಸದಾಗಿ ಯಾರಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ ಅಂಥವ್ರು ಇಂಥ ಕಡೆ ಹುಷಾರಾಗಿಡಿ, ಇಂಥ ಕಡೆ ಗಮನ ಕೊಡಿ, ಯಾಕಂದರೆ ಈ ಥರ ತಪ್ಪು ಮಾಡಿದ್ರೆ ನಿಮಗೆ ಜಾಸ್ತಿ ಲಾಸ್ ಆಗುತ್ತೆ ಅನ್ನೋದಾದರೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಏನು ಸರ್? ಅದೇ ಟೇಸ್ಟಿಂಗ್ ಪೌಡ್ರು, ಕಲ್ಲರು ಅದೆಲ್ಲ ಬೇಡ ನನ್ನ ಅನಿಸಿಕೆ. ಓಕೆ, ನ್ಯಾಚುರಲ್ಲಾಗೇ ಕೊಡಿ ಅಂತ ನಾನು ಹೇಳೋದು ಬಯಸೋದು. ಓಕೆ ಸರ್, ಓಕೆ ಓಕೆ ಓಕೆ. ಇಷ್ಟೊತ್ತು ಟೈಮ್ ಕೊಟ್ಟು ಮುಂಚೆ ಮಾತಾಡೋದಕ್ಕೆ ತುಂಬ ಖುಷಿ ಆಯಿತು, ತುಂಬ ಧನ್ಯವಾದಗಳು. ನೀವು ಯಾವ್ತಾರು ಮಲೇಶ್ರಮ್ 10th ಕ್ರಾಸ್ಗೆ ಬಂದಾಗ ಇಲ್ಲಿ ಶಿವಮೊಗ್ಗ ಚಾರ್ಟ್ಸ್ಗೆ ವಿಸಿಟ್ ಮಾಡಿ. ಇಲ್ಲಿ ತುಂಬ ಚಾರ್ಟ್ಸ್ಗಳಿದೆ, ಇದು ಯಾವ ಚಾರ್ಟ್ಸ್ಗಳಿಗೂ ಟೇಸ್ಟಿಂಗ್ ಪೌಡ್ರು ಕೆಮಿಕಲ್ ಯಾವುದೂ ಇಲ್ಲ, ಇದು ಯಾವ ತಿಂದರೂ ಕೂಡ ನಿಮಗೆ ಹೆಲ್ತಿಗೆ ಒಂದಲ್ಲ ಒಂದು ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ನೀವು ಈ ಥರ ಸಪೋರ್ಟ್ ಮಾಡೋದ್ರಿಂದ ಹೊಸ ಬಿಸ್ನೆಸ್ ಐಡಿಯಾಗಳು, ಕ್ರಿಯೇಟಿವ್ ಐಡಿಯಾಗಳಿದೆ, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎರಡರ ತನ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕಿರಣ ಬಿಸ್ನೆಸ್ ಹುಡುಕ್ ಚಾನಲ್, ನಾನು ನಿಮ್ಮ ಆ್ಯಂಕರ್ ಕಿಶೋರ್.